ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಎಚ್ ಎಲ್ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಎಚ್ ಎಲ್ನಲ್ಲಿ ಕಾಲಿರುವಂತಹ ಹುದ್ದೆಗಳ ಕುರಿತು ಕ್ವಾಲಿಫಿಕೇಷನ್ ಏನು ಸಿಲಬಸ್ ಏನು ಮತ್ತು ಏಜ್ ಯಾವ ಥರ ಇರುತ್ತೆ ಮತ್ತು ಅರ್ಜಿನ ಯಾವ ರೀತಿ ಸಲ್ಲಿಸೋದು ಮತ್ತು ಯಾರ್ಯಾರು ಅರ್ಜಿನ ಸಲ್ಲಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬಿಲ್ ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲಿಗೆ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ ಮೂವತ್ತನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು ಹನ್ನೆರಡನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಮೂವತ್ತನೇ ತಾರೀಕಿಗೆ ಸ್ಟಾರ್ಟಾಗಿ ಹನ್ನೆರಡನೇ ತಾರೀಕು ಅಂದರೆ ನಿಮಗೆ ಕೇವಲ ಹದಿಮೂರು ದಿನ ಮಾತ್ರ ಇಲ್ಲಿ ಸಮಯನ ಕೊಟ್ಟಿದ್ದಾರೆ ಅಷ್ಟೊಳಗಡೆ ಅರ್ಜಿನ ನೀವು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇರುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಡಿಪ್ಲೊಮೊ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಅಂತ ನೀವು ಡಿಪ್ಲೊಮದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಮಾಡಿದರೆ ಮೂರು ವರ್ಷಗಳ ಕಾಲದ್ದು ಸೊ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಒಟ್ಟು ಇಲ್ಲಿ ಇಪ್ಪತ್ತೊಂಬತ್ತು ಹುದ್ದೆ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇರ್ತವೆ ನಂತರ ಡಿಪ್ಲೊಮೊ ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟೇಷನ್ ಅಂತ ಇದೆ ಹದಿನೇಳು ಹುದ್ದೆಗಳು ಖಾಲಿ ಇರುತ್ತೆ ಈ ಒಂದು ಹುದ್ದೆಗಳಿಗೆ ನೀವು ಡಿಪ್ಲೊಮ್ ಡಿಪ್ಲೊಮದಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಹಾಗೆಯೇ ಇನ್ಸ್ಟ್ರುಮೆಂಟೇಷನ್ ಮಾಡಿರುವಂಥವರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ನಂತರ ಆಪರೇಟರ್ ಫಿಟ್ಟರ್ ಅಂತ ಇದಕ್ಕೆ ನೂರ ಐದು ಪೋಸ್ಟ್ಗಳು ಖಾಲಿ ಇರ್ತವೆ ಈ ಒಂದು ಹುದ್ದೆಗೆ ನೀವು ಐ ಟಿ ಐನಲ್ಲಿ ಫಿಟ್ಟರ್ ಐ ಟಿ ಐನಲ್ಲಿ ಫಿಟ್ಟರ್ ಮಾಡಿರೋವಂಥವ್ರು ಅರ್ಜಿನ ಸಲ್ಲಿಸ್ಬೋದು ಹಾಗೇನೇ ಆಪರೇಟರ್ ಎಲೆಕ್ಟ್ರಿಷಿಯನ್ ಅಂತ ಇಪ್ಪತ್ತ ಆರು ಹುದ್ದೆಗಳು ನೀವು ಐ ಟಿ ಐನಲ್ಲಿ ಎಲೆಕ್ಟ್ರಿಷಿಯನ್ ಟ್ರೇಡ್ ಮಾಡಿದರೆ ನೀವು ಅರ್ಜಿನ ಸಲ್ಲಿಸ್ಬೋದು ಹಾಗೆಯೇ ಆಪರೇಟರ್ ಮಿಷಿನಿಸ್ಟ್ ಅಂತ ಎರಡು ಹುದ್ದೆಗಳು ಐ ಟಿ ಐನಲ್ಲಿ ಮಿಷಿನಿಸ್ಟ್ ಮಾಡಿರೋರು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ಹಾಗೆಯೇ ಆಪರೇಟರ್ ವಿಲ್ಡರ್ ಅಂತ ಒಂದು ಹುದ್ದೆಗಳು ಐ ಟಿ ಐನಲ್ಲಿ ವಿಲ್ಡರ್ ಮಾಡಿರುವಂಥವರು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ಹಾಗೇನೆ ಆಪರೇಟರ್ ಶೀಟ್ ಮೆಟಲ್ ವರ್ಕರ್ ಅಂತ ಎರಡು ಹುದ್ದೆಗಳು ಐ ಟೈನಲ್ಲಿ ಶೀಟ್ ಮೆಟಲ್ ವರ್ಕರ್ ಯಾರು ಮಾಡಿರ್ತೀರಿ ಅವರು ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಇಲ್ಲಿ ಏನಂದರೆ ಐ ಟಿ ಐನಲ್ಲಿ ನೀವು ಐ ಟೈ ಮಾಡಿದ ತಕ್ಷಣ ನಂತರ ಎನ್ ಇ ಎಸ್ ಸಿ ಮಾಡಬೇಕಾಗುತ್ತೆ ಅಂದರೆ ಯಾರ್ಯಾರು ಅಪ್ರೆಂಟ್ಶಿಪ್ ಟ್ರೈನಿಂಗ್ನ ಮಾಡಿರ್ತೀರ ಅವ್ರುಗಳು ಮಾತ್ರ ಎಲಿಜಿಬಲ್ ಇರಬೇಕಾಗತ್ತೆ ಸೊ ಐ ಟಿ ನಂತರ ಅಪ್ರೆಂಟ್ಶಿಪ್ ಮಾಡಿರುವಂಥವರು ಅರ್ಜುನ ಸಲ್ ಸ್ನೇಹಿತರೆ ನಿಮಗೆಲ್ಲ ಇಷ್ಟ ಆಗೋಂತಹ ಮತ್ತು ಯೂಸ್ಫುಲ್ ಇರುವಂತಹ ನ್ಯೂಸನ್ನು ನಾನು ಇವತ್ತು ತಂದಿದ್ದೀನಿ ಅದರಿಂದ ವಿಡಿಯೋನ ಪೂರ್ತಿ ನೋಡಿ ಅಕಾಡೆಮಿ ಭಾರತದ ಪ್ರಮುಖ ಎಜುಟೆಕ್ ಕಂಪ್ನಿಯಾಗಿದ್ದು ಒಂದು ದೊಡ್ಡ ನೇಮಕತಿನ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದೆ ಅಕಾಡೆಮಿ ಅವರು ಬೆಂಗಳೂರಿನಲ್ಲಿ ನಾಯ್ಡಾ ಚಂಡೀಗಢ್ ಲಕ್ನೋ ಇಂದೋರ್ ಜೈಪುರ್ ಮತ್ತು ಪುಣೆಯಂತಹ ಇನ್ನ ಹೆಚ್ಚಿನ ಸಿಟಿಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ಸ್ನ ಹೈರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಒಳ್ಳೆಯ ವಿಷಯ ಏನಂದರೆ ನೀವು ಎ ಐ ಇಂಟರ್ವ್ಯೂನ ಮೂಲಕ ಜಾಬ್ನ ತಗೋಬಹುದು ಇದರಿಂದ ಫಾಸ್ಟಾಗಿ ಎಫಿಷಿಯಂಟಾಗಿ ಮತ್ತು ಯಾವುದೇ ಅಡೆತಡೆ ಇಲ್ಲದೇ ಸೀಮ್ಲೆಸ್ಸಾಗಿ ಆಗಿ ಮಾಡಬಹುದು ಅದಕ್ಕೋಸ್ಕರ ಈ ಮೂರು ಸ್ಟೆಪ್ನ ಫಾಲೋ ಮಾಡಿ ಸ್ಟೆಪ್ ಒನ್ ನೀವು ಎ ಐ ಇಂಟರ್ವ್ಯೂನ ತೊಗೊಳೋದಕ್ಕೆ ನೆಕ್ಸ್ಟ್ ಲೆವೆಲ್ನಲ್ಲಿ ಸೈನ್ ಅಪ್ ಆಗಬೇಕು ಸ್ಟೆಪ್ ಟು ನೀವು ಇರುವ ಜಾಗದಲ್ಲೇ ಇಂಟರ್ವ್ಯೂನ ಅಟೆಂಡ್ ಮಾಡಿ ಸ್ಟೆಪ್ ತ್ರೀ ಐದು ಎಲ್ ಪಿ ಎ ತನಕ ಅರ್ನ್ ಮಾಡಿ ನಿಮ್ಮ ಕೆರಿಯರ್ನ ಕಿಕ್ ಸ್ಟಾರ್ಟ್ ಮಾಡೋದಕ್ಕೆ ಆಫರ್ನ ತೊಗೊಳ್ಳಿ ನೀವು ಆ್ಯಂಬಿಷಿಯಸ್ ಮತ್ತು ಚಾಲೆಂಜ್ಗಳಿಗೆಲ್ಲ ರೆಡಿ ಇದ್ದರೆ ನಿಮಗೆ ಇದು ಒಳ್ಳೆ ಚಾನ್ಸು ಅಕಾಡೆಮಿನಲ್ಲಿ ನಿಮ್ಮ ಗ್ರೋತ್ ಜರ್ನಿ ತುಂಬಾ ಚೆನ್ನಾಗಿರುತ್ತೆ ನೀವು ಫ್ರೆಶರ್ ಅಥವಾ ಯಂಗ್ ಪ್ರೊಫೆಷ್ನಲ್ ಆಗಿದ್ದರೆ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ ಒಂದು ವೇಳೆ ನೀವು ವರ್ಕ್ ಮಾಡ್ತಾ ಇದ್ರೂ ಕೂಡ ಪರವಾಗಿಲ್ಲ ಇದಕ್ಕೆ ನೀವು ಅಪ್ಲೈನ ಮಾಡಬಹುದು ಸೊ ಗೆಳೆಯರೆ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈಗಲೇ ರಿಜಿಸ್ಟರ್ ಮಾಡೋದಕ್ಕೆ ಸೈನ್ ಅಪ್ ಆಗಿ ನಿಮ್ಮ ಕೆರಿಯರ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸೊ ರೀತಿಯಲ್ಲಿ ಮಾಡಿರ್ತಾರೆ ಸ್ನೇಹಿತರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರಬೇಕು ಅಂದರೆ ನಿಮ್ಮ ಪ್ರೀವಿಯಸ್ ಅಂದರೆ ಐ ಟಿ ಐ ಮಾಡಿದವ್ರಿಗೆ ಮತ್ತು ಡಿಪ್ಲೊಮೊ ಮಾಡಿರೋರಿಗೆ ತಮ್ಮ ತಮ್ಮ ಕ್ಲಾಸ್ನಲ್ಲಿ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಆ್ಯಂಡ್ ಅಬೋ ಸ್ಕೋರ್ ಮಾಡಿರಬೇಕು ಯಾರ್ಯಾರು ಜನ್ರಲ್ ಕ್ಯಾಂಡಿಡೆಗಳು ಒ ಅವರು ಮತ್ತು ಇ ಡಬ್ಲ್ಯೂ ಎಸ್ ಅವರು ಬರೋಂಥವರು ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಆ್ಯಂಡ್ ಎಬೋ ಅಂತ ಪರ್ಸೆಂಟೇಜ್ನ ಸ್ಕೋರ್ ಮಾಡಿರೋ ಅರ್ಜನ್ನು ಸಲ್ಲಿಸ್ಬೋದು ಹಾಗೆಯೇ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಇರೋವಂಥವ್ರು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಆ್ಯಂಡ್ ಅಬೋ ಇದ್ದರೆ ಮಾತ್ರ ಅರ್ಜಿನ ಸಲ್ಲಿಸೋದಕ್ಕೆ ನೀವು ಅರ್ಹರಿರ್ತೀರಾ ಸ್ನೇಹಿತರೆ ಹಾಗೆಯೇ ಏಜ್ ಲಿಮಿಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ಜನರಲ್ ಕ್ಯಾಂಡಿಡೆಟ್ಗಳು ಮತ್ತು ಇ ಡಬ್ಲ್ಯೂ ಎಸ್ ಕ್ಯಾಟಗಿ ಕ್ಯಾಟಗರಿ ಅವ್ರಿಗೆ ಇಪ್ಪತ್ತೆಂಟು ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಪ್ಲಸ್ ಐದು ವರ್ಷ ಅಂದರೆ ಇಪ್ಪತ್ತೆಂಟು ಪ್ಲಸ್ ಐದು ಅಂದರೆ ಮೂವತ್ತ್ಮೂರು ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿರ್ತಾರೆ ಇನ್ನು ಒ ಬಿ ಸಿ ಅವ್ರಿಗಾದರೆ ಪ್ಲಸ್ಸು ಮೂರು ವರ್ಷ ಅಂದರೆ ಮೂವತ್ತ ಒಂದು ವರ್ಷ ತನಕ ಅರ್ಜಿನ ಸಲ್ಲಿಸೋದಕ್ಕೆಲ್ಲೇ ಅವಕಾಶನ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಇದ್ರ ಜೊತೆ ಪ್ಯಾರಾ ಫೋರ್ ಪಾಯಿಂಟ್ ನೈನಲ್ಲಿ ಹೇಳಿರೋ ಥರ ನಿಮ್ಮ ಹತ್ರ ಏನಾದರೂ ನಿಮ್ಮ ಟ್ರೇಡ್ ಕುರಿತು ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಂದರೆ ನೀವು ಫಿಟರ್ ಮಾಡಿದರೆ ಫಿಟರ್ ಇಂಡಸ್ಟ್ರಿ ರಿಲೆವೆಂಟಾಗಿರುವಂಥ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದರೆ ನೀವು ಡಿಪ್ಲೊಮೊ ಮೆಕ್ಯಾನಿಕಲ್ ಮಾಡಿದ್ದು ಡಿಪ್ಲೊಮೊ ಮೆಕ್ಯಾನಿಕಲ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಪ್ರೈವೇಟ್ ಫಾರ್ಮು ಸ್ಟೇಟ್ ಗೋರ್ಮೆಂಟು ಸೆಂಟ್ರಲ್ ಗೋರ್ಮೆಂಟು ಪಬ್ಲಿಕ್ ನೀವು ಏನಾದರೂ ಕಾಂಟ್ರಾಕ್ಟ್ ಅಥವಾ ಯಾವುದಾದ್ರು ಬೇರೆ ರೂಪದಲ್ಲಿ ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ಏಳು ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ನ ಇಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅಂದರೆ ನೀವು ಮೂವತ್ತ ಐದು ವರ್ಷ ತನಕ ಮ್ಯಾಕ್ಸಿಮಮ್ಮು ಮೂವತ್ತ ಐದು ವರ್ಷ ತನಕ ಅರ್ಜಿನ ಸಲ್ಲಿಸೋ ರೀತಿಯಲ್ಲಿ ಅವಕಾಶನ ಮಾಡಿಕೊಟ್ಟಿರ್ತಾರೆ ಯಾಕೆಂದರೆ ಇಲ್ಲಿ ಏಳು ವರ್ಷ ತನಕ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಾವು ಕೌಂಟ್ ಮಾಡ್ತೀವಿ ನೀವು ಬೇರೆ ಕಡೆ ವರ್ಕ್ ಮಾಡಿದರೂ ಪರವಾಗಿಲ್ಲ ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ಅಲ್ಲಿ ಕೊಟ್ಟಿರೋ ರೀತಿ ಇಪ್ಪತ್ತೆಂಟು ವರ್ಷಕ್ಕಿಂತ ಜಾಸ್ತಿ ಆಗಿದ್ರೂ ಪರವಾಗಿಲ್ಲ ನಿಮ್ಮ ಹತ್ರ ಏನಾದರೂ ವರ್ಕಿಂಗ್ ಮಾಡಿರೋಂತಹ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಇದ್ದರೆ ನೀವು ಮೂವತ್ತೈದು ವರ್ಷದ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶನ ಅವರು ಕೊಟ್ಟಿದ್ದಾರೆ ನೀವು ಅಲ್ಲಿ ತನಕ ಇರೋವಂಥವ್ರು ಅರ್ಜಿನ ಧೈರ್ಯವಾಗಿ ಸಲ್ಲಿಸ್ಬೋದು ಬಟ್ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಇರಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಟೆನ್ ಇಯರ್ ಎಂಗೇಜ್ಮೆಂಟ್ ಬಂದು ಫೋರ್ ಇಯರ್ಸ್ ಇರುತ್ತೆ ಎವ್ರಿ ಫೋರ್ ಇಯರ್ಸ್ ಇದು ರಿನ್ಯೂವಲ್ ಆಗ್ತಾ ಇರುತ್ತೆ ಕೆಲವೊಂದು ಸರಿ ಆಗುತ್ತೆ ಕೆಲವೊಂದು ಸರಿ ಬ್ರೇಕ್ ಕೊಡಲಾಗುತ್ತೆ ಸೊ ಫಸ್ಟು ಮಿನಿಮಮ್ ಫೋರ್ ಇಯರ್ಸ್ ಇರುತ್ತೆ ಪ್ಲಸ್ ಫೋರ್ ಇಯರ್ಸ್ ಎಕ್ಸ್ಟೆಂಡ್ ಆಗೇ ಆಗುತ್ತೆ ಯಾವುದೇ ರೀತಿ ಭಯ ಇಲ್ಲಿ ಇರೋದಿಲ್ಲ ಸ್ನೇಹಿತರೆ ಪ್ಲೇಸ್ ಆಫ್ ಪೋಸ್ಟಿಂಗ್ ಬಂದು ಜನರಲಾಗಿ ಎಚ್ ಎಲ್ ಬೆಂಗಳೂರು ಡಿವಿಜನ್ನಲ್ಲೇ ಪೋಸ್ಟಿಂಗ್ ಇರುತ್ತೆ ಸೊ ಅದರಲ್ಲೂ ಕೂಡ ಕೆಲವೊಂದು ಪೋಸ್ಟ್ಗಳನ್ನ ಬೇರೆ ಬೇರೆ ಸ್ಟೇಟ್ಗಳಿಗೆ ಇಲ್ಲಿ ಪೋಸ್ಟಿಂಗ್ ಮಾಡ್ತೀವಿ ಅಂತ ಹಾಕಿದ್ದಾರೆ ಇದು ಯಾರು ಬೇಕಿದ್ದರೂ ಆಗ್ಬೋದು ಜಾಯ್ನಿಂಗ್ ಟೈಮಲ್ಲಿ ನಿಮ್ಮನ್ನು ಅವರು ಎನ್ಕ್ವೈರಿ ಮಾಡಿಕೊಂಡು ನಿಮ್ಮನ್ನು ಕೇಳಿಕೊಂಡು ಅಲ್ಲಿ ಪೋಸ್ಟಿಂಗ್ನ ಹಾಕ್ತಾರೆ ಸ್ಯಾಲ್ರಿ ನೋಡೋದಾದರೆ ಡಿಪ್ಲೊಮಾ ಟೆಕ್ನಿಷಿಯನ್ ಹುದ್ದೆಗಳಿಗೆ ನಲವತ್ತಾರು ಸಾವಿರದ ಐನೂರ ಹನ್ನೊಂದು ರೂಪಾಯಿಗಳು ಇರುತ್ತೆ ಅದೇ ನೀವೇನಾದರೂ ಐ ಟಿ ಮೇಲೆ ಅಪ್ಲಿಕೇಶನ್ ಹಾಕ್ತಿದ್ರೆ ಅಂದರೆ ನಿಮಗೆ ನಲ್ವತ್ ನಾಲ್ಕು ಸಾವಿರದ ಐನೂರ ಐವತ್ತ್ ರೂಪಾಯಿಗಳು ಇರುತ್ತೆ ಇದು ಎಲ್ಲ ಅಲೈನ್ಸ್ಗಳನ್ನ ಸೇರಿರುತ್ತೆ ಸೊ ಇದರಲ್ಲಿ ಮಿನಿಮಮ್ ಟೆನ್ ಪರ್ಸೆಂಟ್ ಒಂದು ಫಿಫ್ಟೀನ್ ಪರ್ಸೆಂಟ್ ಡಿಡಕ್ಟ್ ಆಗೋ ರೀತಿ ಇರುತ್ತೆ ಸ್ನೇಹಿತರೆ ಸೆಲೆಕ್ಷನ್ ಪ್ರೋಸೆಸ್ನ ಅವರು ರಿಟರ್ನ್ ಟೆಸ್ಟ್ ಮಾಡೋ ಮುಖಾಂತರ ನಿಮ್ಮನ್ನ ತೊಗೊಳ್ತಾರೆ ಸೊ ರಿಟರ್ನ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ರಿಟರ್ನ್ ಟೆಸ್ಟ್ ಎರಡೂವರೆ ಗಂಟೆ ಕಾಲ ಇರುತ್ತೆ ಎರಡೂವರೆ ಗಂಟೆಗಳ ಕಾಲ ಇರುತ್ತೆ ಸೊ ಇದರಲ್ಲಿ ಮೂರು ಪಾರ್ಟ್ ಇರುತ್ತೆ ಸೊ ಪಾರ್ಟ್ ನಂಬರ್ ಒಂದು ಎಲ್ಲ ಎಮ್ ಸಿ ಕ್ಯೂ ಕ್ವಶನ್ಸೇ ಇರುತ್ತೆ ಯಾವುದೇ ರೀತಿ ಎಸ್ ಎ ರೇಟಿಂಗ್ ಯಾವುದೂ ಇರೋದಿಲ್ಲ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಟಿಕ್ ಹಾಕೋ ರೀತಿಯೇ ಇರುತ್ತೆ ಸೊ ಪಾರ್ಟ್ ಒನ್ ನಿಮಗೆ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂಗೆ ಇರುತ್ತೆ ಅಂದರೆ ಪಾರ್ಟ್ ಟು ನಿಮಗೆ ನಲವತ್ತು ಇರುತ್ತೆ ಇಂಗ್ಲೀಷು ಮತ್ತು ರೀಸನಿಂಗ್ ಸಂಬಂಧಪಟ್ಟಂತೆ ಇರುತ್ತೆ ಸೊ ಪಾರ್ಟ್ ತ್ರೀ ನಿಮಗೆ ನೂರು ಕ್ವಶನ್ಸ್ ಇರುತ್ತೆ ಇದು ಕಂಪ್ಲೀಟು ನಿಮ್ಮ ಟ್ರೇಡ್ ಫಿಟರ್ ಆಗಿದ್ರೆ ಫಿಟರು ಎಲೆಕ್ಟ್ರಿಷಿಯನ್ ಆದರೆ ಎಲೆಕ್ಟ್ರಿಷಿಯನು ಡಿಪ್ಲೊಮೊ ಮೆಕ್ಯಾನಿಕಲ್ ಆಗಿ ಮೆಕ್ಯಾನಿಕಲ್ ಆಗಿದರೆ ಮೆಕ್ಯಾನಿಕಲ್ಗೆ ಸಂಬಂಧಪಟ್ಟಂತಹ ರಿಲೆವೆಂಟ್ ಕ್ವಶನ್ಸು ಇರುತ್ತೆ ಸೊ ಅದನ್ನು ನೀವು ನೋಡಿಕೊಂಡು ಟಿಕ್ ಮಾಡಬೇಕಾಗುತ್ತೆ ಸೊ ಈಚ್ ಕ್ವಶನ್ಸು ಪ್ರತಿಯೊಂದು ಕ್ವಶನ್ಸ್ಗೂ ಒಂದು ಮಾರ್ಕ್ಸ್ ಇರುತ್ತೆ ಇದಕ್ಕೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ ಇರೋದಿಲ್ಲ ಸೊ ನೀವು ಕಂಪ್ಲೀಟಾಗಿ ಎಲ್ಲ ಕ್ವೆಶನೂ ಕಣ್ಮುಚ್ಕೊಂಡು ಟಿಕ್ ಹಾಕಿದ್ರೂ ನಡೆಯುತ್ತೆ ಯಾವುದೇ ರೀತಿ ನೆಗೆಟಿವ್ ಕಟ್ ಆಗೋದಿಲ್ಲ ಸೊ ಆದಷ್ಟು ಸರಿ ಉತ್ತರಗಳನ್ನ ಕೊಡೋದಕ್ಕೆ ನೀವು ಇಲ್ಲಿ ಪ್ರಯತ್ನ ಮಾಡಿ ಸ್ನೇಹಿತರೆ ರಿಟರ್ನ್ ಟೆಸ್ಟ್ ಆದ ನಂತರ ಯಾವುದೇ ರೀತಿ ವೈವ್ ಅಥವಾ ಇಂಟರ್ವ್ಯೂ ಇರೋದಿಲ್ಲ ಡೈರೆಕ್ಟಾಗಿ ನಿಮಗೆ ಮೆಡಿಕಲ್ ಇಂಟರ್ವ್ಯೂ ಆಗುತ್ತೆ ಡಾಕ್ಯುಮೆಂಟರಿಫಿಕೇಷನ್ ಆಗುತ್ತೆ ಜಾಯ್ನಿಂಗ್ ಪ್ರೊಸೆಸ್ನಲ್ಲಿ ಕೊಡಲಾಗುತ್ತೆ ಕೇವಲ ಒಂದೇ ಒಂದು ಎಕ್ಸಾಮ್ನ ನೀವು ಇಲ್ಲಿ ಕ್ಲಿಯರ್ ಮಾಡಬೇಕಾಗತ್ತೆ ಅಂದರೆ ಮೆರಿಟ್ ಬರಬೇಕಾಗತ್ತೆ ಸೊ ಸ್ನೇಹಿತರೆ ಇವಾಗ ಮೇನ್ ಡೌಟು ನೀವು ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಮತ್ತು ಯಾರು ಅಪ್ಲಿಕೇಶನ್ನ ಸಲ್ಲಿಸಬೇಕು ಅಂತ ಸೊ ಮೊದಲಿಗೆ ಎಚ್ ಎಲ್ನವರು ಲಿಮಿಟೆಡ್ ಅಪ್ಲಿಕೇಶನ್ನ ಸಲ್ಲಿಸೋದಕ್ಕೇ ಲಿಮಿಟೆಡ್ ಮಾಡಿದ್ದಾರೆ ಅಂದರೆ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸೋ ರೀತಿ ಇರೋದಿಲ್ಲ ಯಾರ್ಯಾರು ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಥವಾ ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀರ ಮತ್ತು ಎವ್ರಿ ಟೂ ಇಯರ್ಸ್ ಒಂದುಸು ರಿನ್ಯೂವಲ್ ರಿನ್ಯೂವಲ್ನ ಮಾಡ್ಕೊಂಡಿರ್ತೀರಾ ಐ ಟಿ ಐ ಮಾಡಿರೋವಂಥವ್ರು ಡಿಪ್ಲೊಮಾ ಮಾಡಿರೋಂಥವ್ರು ಅಪ್ರೆಂಟ್ಶಿಪ್ ಮಾಡಿರೋವಂಥವರು ಮಾತ್ರ ಈ ಒಂದು ಹುದ್ದೆಗೆ ಜೊತೆಗೆ ಎಂಪ್ಲಾಯ್ಮೆಂಟ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರುವಂಥವರು ಮಾತ್ರ ಅರ್ಜಿನಲ್ ಸಲ್ಲಿಸೋ ರೀತಿ ಅರ್ಹತೆ ಇರುತ್ತೆ ಸೊ ಯಾರ್ಯಾರು ಅಲ್ಲಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರ ಮತ್ತು ಎಚ್ ಎಲ್ನಲ್ಲಿ ಅಪ್ರೆಂಟ್ಶಿಪ್ ಮಾಡಿರೋರಿಗೆ ಮಾತ್ರ ಈ ಒಂದು ಅವಕಾಶನ ಕೊಟ್ಟಿರ್ತಾರೆ ಸೊ ನಾನು ಒಂದು ಲೆಟ್ರನ್ನ ತೋರಿಸ್ತೀನಿ ಈಗ ಸ್ನೇಹಿತರೆ ಯಾರ್ಯಾರಿಗೆ ಎಚ್ ಎಲ್ ಕಡೆಯಿಂದ ಅಥವಾ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಕಡೆಯಿಂದ ಈ ಥರ ಒಂದು ಲೆಟ್ರ್ ಬಂದಿರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು सबजेक्ट आलरे पर्सनल आन टेन्यूर् बेसिस आसिक्यूटिव क्याड्रे अंत ಸೊ ಈ ಥರ ಲೆಟ್ರ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಕಡೆಯಿಂದ ಏನಾದರೂ ಇರ್ಬೋದು ಅಥವಾ ಎಚ್ ಎಲ್ ಎಲ್ ಅಪ್ರೆಂಟ್ಶಿಪ್ ಮಾಡಿರೋದ್ರಿಂದ ನಿಮ್ಮ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಂದ ಏನಾದರೂ ಬಂದಿರುತ್ತೆ ಸೊ ಅಂಥವ್ರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋ ರೀತಿ ಇರುತ್ತೆ ಯಾರ್ಯಾರಿಗೆ ಈ ಒಂದು ಇಂಟಿಮೇಷನ್ ಲೆಟ್ರ್ ಈ ಒಂದು ಇಂಟಿಮೇಷನ್ ಲೆಟ್ರಲ್ಲಿ ಏನೇನಿರುತ್ತೆ ಇರುತ್ತೆ ಅಂದರೆ ನಿಮ್ಮದೊಂದು ಯೂನಿಕ್ ಎಚ್ ಎಲ್ ರೆಫರೆನ್ಸ್ ನಂಬರ್ ಅಂತ ಕೊಟ್ಟಿರ್ತಾರೆ ಸೊ ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಈ ಒಂದು ನಂಬರ್ ಇಲ್ಲಿ ಕೊಟ್ಟಿರ್ತಾರೆ ಈ ನಂಬರ್ ಇದ್ದರೆ ಮಾತ್ರ ನೀವು ಅರ್ಜಿನ ಸಲ್ಲಿಸೋ ರೀತಿ ಅವಕಾಶನಲ್ಲಿ ಅಪ್ಲಿಕೇಶನ್ ಹಾಕೋದು ಅಂತ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ ಸೊ ನಾನು ಲಿಂಕ್ ಸ್ಟಾರ್ಟ್ ಆದ ನಂತರ ಅದನ್ನು ಕೂಡ ಒಂದು ವಿಡಿಯೋನ ಮಾಡ್ತೀನಿ ಸೊ ಸದ್ಯಕ್ಕೆ ಈ ಒಂದು ಲೆಟ್ರು ಅಥವಾ ಪರ್ಸ್ನಲ್ ಆಗಿ ಮೇಲ್ನು ಕೂಡ ಕಳಿಸ್ತಾರೆ ಎಚ್ ಎಲ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಸೊ ನಂತರ ಯಾರ್ಯಾರ ಹತ್ರ ರೆಫರೆನ್ಸ್ ನಂಬರ್ ಇರುತ್ತೆ ಅವರುಗಳು ಮಾತ್ರ ಅರ್ಜಿನ ಸಲ್ಲಿಸೋ ರೀತಿನ ಇವರು ಅವಕಾಶನ ಮಾಡಿಕೊಟ್ಟಿದ್ದಾರೆ ಮಿಕ್ಕಿರೋಂತಹ ಹುಡುಗರು ಯಾರೂ ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರ್ ಇರೋದಿಲ್ಲ ಸ್ನೇಹಿತರೆ ಕೊನೆಯದಾಗಿ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ ಮೂವತ್ತನೇ ತಾರೀಕು ಮೇ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸಮಯ ತುಂಬ ಕಮ್ಮಿನ ಇದೆ ಅಭ್ಯರ್ಥಿಗಳು ತುಂಬ ಕಮ್ಮಿನೇ ಇದಾರೆ ಯಾಕೆಂದರೆ ಇದು ಸೆಲೆಕ್ಟಿವ್ ರಿಕ್ರೂಟ್ಮೆಂಟ್ ಆಗಿರುತ್ತೆ ಯಾರ್ಯಾರು ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಮತ್ತು ಯಾರ್ಯಾರು ಎಚ್ ಎಲ್ನಲ್ಲಿ ಅಪ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ ಸೊ ಇವ್ರುಗಳಿಗೆ ಮಾತ್ರ ಅವಕಾಶನ ಇವರು ಜಾಸ್ತಿ ಪ್ರಿಫರ್ ಮಾಡಿದ್ದಾರೆ ಬೇರೆಯವರು ಯಾರು ಅರ್ಜಿನ ಸಲ್ಲಿಸೋ ರೀತಿ ಇರೋದಿಲ್ಲ ಸೊ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್